ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ಇಂದಿನ ಈ ದಿನಗಳಲ್ಲಿ ಅನಾರೋಗ್ಯ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಇದಕ್ಕೆ ಕಾರಣ ಅವರು ತಿನ್ನುವಂತಹ ಆಹಾರ, ಅಧಿಕ ಒತ್ತಡ, ಮಾನಸಿಕ ತೊಂದರೆಗಳು ಮತ್ತು ಇತರ ಅನೇಕ ಕಾರಣಗಳಿಂದ ಮನುಷ್ಯ ಹಲವಾರು ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ಕೆಲವು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇರುತ್ತದೆ. ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದರಿಂದ ಪ್ರತಿ ವರ್ಷವೂ ಕೂಡ ಬಹಳ ಮಂದಿ ಕಿಡ್ನಿಯ ಸಮಸ್ಯೆಗಳಿಂದ ಬಾಧೆ ಪಡುತ್ತಿದ್ದಾರೆ. ನಮ್ಮ ಭಾರತದಲ್ಲಿ ಪ್ರತಿ ವರ್ಷವೂ ಸುಮಾರು 2-2.5 ಲಕ್ಷಗಳ ಮಂದಿ ಕಿಡ್ನಿ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆಂದು ಅಂಕಿಅಂಶಗಳು ಹೇಳುತ್ತಿವೆ. ಹಾಗೆಯೇ ಪ್ರತಿ ವರ್ಷವೂ ಸುಮಾರು 300 ಕೋಟಿ ಮಂದಿಗೆ ಡಯಾಲಿಸಿಸ್ ಮಾಡಬೇಕು ಎಂದು ತಿಳಿಯಪಡಿಸುತ್ತಿದೆ. ನಮ್ಮ ಭಾರತ ದೇಶದಲ್ಲಿ ಕಿಡ್ನಿ ಸಮಸ್ಯೆಗಳಿಂದ ಬಳಲುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ನಿಜ ಹೇಳಬೇಕೆಂದರೆ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾದಾಗ ಬಹಳ ತೊಂದರೆಗಳಾಗುತ್ತವೆ. ಕಿಡ್ನಿ ಸಮಸ್ಯೆಗಳು ಬಂದ ನಂತರ ಅದು ಗಂಭೀರವಾದಾಗ ಟ್ರೀಟ್ಮೆಂಟ್ಗೋಸ್ಕರ ಆಸ್ಪತ್ರೆಗಳತ್ತ ಓಡುತ್ತಾರೆ ಬಹಳ ಮಂದಿ. ಆದರೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಕಿಡ್ನಿ ಫೇಲ್ ಆಗುವ ಮುನ್ನ ನಮ್ಮ ದೇಹವು ಕೆಲವೊಂದು ಸಿಂಪ್ಟಮ್ಸ್ ಅನ್ನು ತಿಳಿಯಪಡಿಸುತ್ತದೆ. ಪರಿಸ್ಥಿತಿಗಳು ಕೈಜಾರುವ ಮುನ್ನ ಈ ಸಿಂಪ್ಟಮ್ಸ್ನ ಮೂಲಕ ನಾವು ನಮ್ಮ ಶರೀರದಲ್ಲಿ ಕಿಡ್ನಿಗಳು ಆಪತ್ತಿನಲ್ಲಿವೆ ಎಂದು ಗ್ರಹಿಸಿದರೆ ಆಪತ್ತಿನಿಂದ ನಾವು ಪಾರಾದಂತೆ. ಸೊ ಗೆಳೆಯರೆ, ಈ ದಿನದ ಈ ವಿಡಿಯೋದಲ್ಲಿ 10 ಕಿಡ್ನಿ ಫೇಲ್ಯೂರ್ ಸಿಂಪ್ಟಮ್ಸ್ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಅದೇನೆಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಕಿಡ್ನಿ ಸಮಸ್ಯೆಗಳಿಂದ ಬಳಲುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಹರಿಸಲೇಬೇಕಾಗುತ್ತದೆ. ದಿ ಲ್ಯಾನ್ಸರ್ ಹೆಲ್ತ್ ಗ್ಲೋಬಲ್ ಆರೋಗ್ಯ ಸಂಸ್ಥೆಯ ಪ್ರಕಾರ ನಮ್ಮ ದೇಶದ ಸಂಪೂರ್ಣ ಜನಸಂಖ್ಯೆಯಲ್ಲಿ 10% ಮಂದಿ ಈ ಮೂತ್ರಪಿಂಡಗಳ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ತಿಳಿಯಲಾಗಿದೆ. ಆದರೆ ಸ್ನೇಹಿತರೆ, ಇದೆಲ್ಲಕ್ಕೂ ಮುಖ್ಯ ಕಾರಣವೆಂದರೆ ನಾವೆಲ್ಲರೂ ಸಹ ಈ ಕಿಡ್ನಿಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸದೇ ಇರುವುದೇ. ಅದರಲ್ಲಿಯೂ ಮಹಿಳೆಯರಾದರೆ ಕೆಲಸದ ಒತ್ತಡಕ್ಕೆ ಸಿಲುಕಿ ಈ ಕಿಡ್ನಿಗಳ ಸಮಸ್ಯೆಗಳನ್ನು ಅಸಲು ಮರೆತು ಹೋಗುತ್ತಿದ್ದಾರೆ. ಜೀರ್ಣಾಂಗ ವ್ಯವಸ್ಥೆಯಿಂದ ಬರುವ ವಿಷ ವ್ಯರ್ಥ ಪದಾರ್ಥಗಳನ್ನು ಹಾಗೆಯೇ ಬೇಡದೇ ಇರುವ ದ್ರವಗಳನ್ನು ಹೊರಹಾಕುತ್ತವೆ ಈ ಕಿಡ್ನಿಗಳು. ನಮ್ಮ ದೇಹದಲ್ಲಿರುವ ರಕ್ತದೊತ್ತಡ ಮತ್ತು ಎಲೆಕ್ಟ್ರೋಲೈಟ್ಸ್ ಪ್ರಮಾಣವನ್ನು ನಿಯಂತ್ರಿಸುತ್ತವೆ. ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುತ್ತಾ ಆರೋಗ್ಯಕರವಾದ ಮೂಳೆಗಳಿಗೆ ಭರವಸೆಯನ್ನು ನೀಡುತ್ತವೆ. ಆದ್ದರಿಂದಲೇ ನಾವೆಲ್ಲರೂ ಕೂಡ ಈ ಕಿಡ್ನಿಗಳ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕೆಂದು ಹೇಳುತ್ತಾರೆ ವೈದ್ಯರು. ಮೂತ್ರದ ಬಣ್ಣ ಬದಲಾದರೂ, ಮೂತ್ರವು ಅಸಾಧಾರಣವಾಗಿದ್ದರೂ ಮತ್ತು ಕಾಲಿನ ಊತಗಳು ಹೆಚ್ಚಾಗಿದ್ದರೂ ಈ ಕಿಡ್ನಿ ಸಮಸ್ಯೆ ಇರಬಹುದು ಎಂದು ವೈದ್ಯ ನಿಪುಣರು ಹೇಳುತ್ತಾರೆ. ಕಿಡ್ನಿಗಳು ಪೂರ್ತಿಯಾಗಿ ಹಾಳಾದರೆ ರುಚಿಯ ಸಾಮರ್ಥ್ಯ ಮತ್ತು ಹಸಿವು ಬಹಳ ಕಡಿಮೆಯಾಗಿ ಬಿಡುತ್ತದೆ. ಪದೇ ಪದೇ ವಾಕರಿಕೆ ಬರುವುದು, ವಾಂತಿಗಳಾಗುವುದು ಆಗುತ್ತಿರುತ್ತದೆ. ಕಿಡ್ನಿಗಳು ಕಾರ್ಯನಿರ್ವಹಿಸುವುದನ್ನು ಕಡಿಮೆ ಮಾಡಿದರೆ ಕೆಂಪು ರಕ್ತ ಕಣಗಳ ಉತ್ಪಾದನೆಯು ಕುಂಠಿತವಾಗುತ್ತದೆ. ಆಲಸಿ ಹಾಗೆಯೇ ಮೆದುಳಿನ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಬರುವ ಅವಕಾಶಗಳಿರುತ್ತವೆ. ಕಿಡ್ನಿ ಇರುವ ಭಾಗಗಳಲ್ಲಿ ಹೆಚ್ಚಾಗಿ ನೋವು ಕಾಣಿಸುತ್ತದೆ. ಇನ್ನು ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಅಧಿಕವಾಗಿ ಕಲ್ಲುಗಳು ಏರ್ಪಾಡಾಗುವುದು ನಡೆಯುತ್ತಿರುತ್ತದೆ. ವಾತಾವರಣವು ಬಿಸಿಯಾಗಿದ್ದರೂ ಕೂಡ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಮಾತ್ರ ಚಳಿಯಾಗುತ್ತಿರುತ್ತದೆ. ಹೀಗೆ ಯಾವಾಗಲೂ ವಾತಾವರಣವು ಬಿಸಿಯಾಗಿದ್ದರೂ ಸಹ ಅತಿ ಹೆಚ್ಚಾಗಿ ಮೈ ತಣ್ಣಗಾಗುವುದು ಮತ್ತು ಚಳಿಯಾಗುತ್ತಿದ್ದರೆ ಇದು ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆ ಎಂದು ಭಾವಿಸಬೇಕು. ಯಾರಿಗಾದರೂ ಈ ರೀತಿಯ ಲಕ್ಷಣಗಳಿದ್ದರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆಗಳನ್ನು ಮಾಡಿಸಿ. ಇದರಿಂದ ನಿಮ್ಮ ಜೀವಕ್ಕೆ ಆಗುವ ಅಪಾಯವನ್ನು ದೂರಾಗಿಸಬಹುದು. ಸ್ನೇಹಿತರೆ, ಮಾನವ ಶರೀರದಲ್ಲಿನ ಅವಯವಗಳಲ್ಲಿ ಅತಿ ಮುಖ್ಯವಾದ ಕಿಡ್ನಿಗಳು ದೇಹದ ಮುಂಭಾಗದಲ್ಲಿರುತ್ತವೆ. ಶರೀರದಲ್ಲಿರುವ ಮಲಿನಗಳನ್ನು ತೊಲಗಿಸಲು ಮತ್ತು ಎಲೆಕ್ಟ್ರೋಲೈಟ್ಸ್ ಅನ್ನು ಸಮನ್ವಯಗೊಳಿಸಲು, ಹಾಗೆಯೇ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು, ಹೀಗೆ ಹಲವು ಕ್ರಿಯೆಗಳು ಸಕ್ರಮವಾಗಿ ಜರುಗಲು ಈ ಮೂತ್ರಪಿಂಡಗಳು ಆರೋಗ್ಯವಾಗಿರುವುದು ಬಹಳ ಅವಶ್ಯಕ. ಮತ್ತೆ ಗೆಳೆಯರೇ, ಇವುಗಳಿಗೆ ಯಾವುದಾದರೂ ಸಮಸ್ಯೆ ಬಂದರೆ ಎಷ್ಟು ಕಷ್ಟವಲ್ಲವೇ? ಆದ್ದರಿಂದ ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಸಮಸ್ಯೆ ಗಂಭೀರವಾಗುವ ಮೊದಲೇ ಕಿಡ್ನಿಗಳನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮಲ್ಲೇನಾದರೂ ರಕ್ತಹೀನತೆ ಸಮಸ್ಯೆ ಕಾಣಿಸಿತೆಂದರೆ ಒಂದು ಸಾರಿ ಕಿಡ್ನಿಗಳ ಬಗ್ಗೆ ಆಲೋಚಿಸಬೇಕು. ಏಕೆಂದರೆ ಕಿಡ್ನಿಗಳು ಕೆಂಪು ರಕ್ತ ಕಣಗಳು ಹೆಚ್ಚಾಗುವಂತೆ ಮಾಡುವ ಎರಿಥ್ರೋಪೊಯಿಟಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತವೆ. ಅದು ಸರಿಯಾಗಿ ಬಿಡುಗಡೆಯಾಗದೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿ ಅನಿಮಿಯ ಬಂದಿತೆಂದರೆ ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಇರಬಹುದು. ಕಿಡ್ನಿ ಕಾರಣಗಳಿಂದ ಬರುವ ರಕ್ತಹೀನತೆ ತೀವ್ರವಾದರೆ ಮೆದುಳಿಗೆ ಆಕ್ಸಿಜನ್ ಸರಿಯಾಗಿ ಸಿಗದೆ ನೀರಸ ಅನಿಸುತ್ತಿರುತ್ತದೆ.
ಯಾವುದೇ ಕೆಲಸ ಮಾಡಬೇಕೆಂದರೂ ಸಹ ಮುಂದೂಡುತ್ತಿರುತ್ತೇವೆ. ಯಾವುದರ ಮೇಲೆಯೂ ಶ್ರದ್ಧೆ ವಹಿಸದೇ ಇರುವುದು, ಮರೆವುಗಳಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಸೊ ಗೆಳೆಯರೇ, ನಿಮ್ಮಲ್ಲೇನಾದರೂ ಈ ಲಕ್ಷಣಗಳು ಕಾಣಿಸಿದರೆ ದಯವಿಟ್ಟು ಜಾಗ್ರತೆ ವಹಿಸಿರಿ. ಒಂದು ವೇಳೆ ನಿಮ್ಮ ಕಿಡ್ನಿ ಸುತ್ತಮುತ್ತಲೂ ನೋವಾಗುತ್ತಿದ್ದರೆ ಕಿಡ್ನಿಗಳಲ್ಲಿ ಕಲ್ಲುಗಳಾಗಲಿ ಅಥವಾ ಯೂರಿನ್ ಇನ್ಫೆಕ್ಷನ್ ಇರುತ್ತದೆಂದು ಅರ್ಥ. ಹಾಗೆಯೇ ಹಸಿವು ಕಡಿಮೆಯಾದರೂ, ರುಚಿ ತಿಳಿಯದೆ ಹೋದರೂ, ಏನೇ ತಿಂದರೂ ಮತ್ತು ಏನೇ ಕುಡಿದರೂ ಯಾವುದೇ ರೀತಿಯ ರುಚಿ ಸಿಗದಿದ್ದರೂ ಕೂಡ ನಿಮ್ಮ ಕಿಡ್ನಿಗಳು ತೊಂದರೆಯಲ್ಲಿವೆ ಎಂದರ್ಥ. ಹಾಗೆಯೇ ರಕ್ತದಲ್ಲಿ ಮಲಿನಾಂಶಗಳು ಹೆಚ್ಚಾಗುತ್ತಿವೆ ಎಂದು ಗ್ರಹಿಸಬೇಕು. ಪದೇ ಪದೇ ದೇಹದ ಮೇಲೆ ರ್ಯಾಶಸ್, ನವೆ, ಉರಿ ಮತ್ತು ತುರಿಕೆಯಂಥವು ಬರುತ್ತಿದ್ದರೂ ಕೂಡ ಗಮನ ಹರಿಸಲೇಬೇಕು. ಅಂದರೆ ರಕ್ತದಲ್ಲಿ ಮಲಿನಗಳು ಹೆಚ್ಚಾದರೆ ಈ ರೀತಿಯ ರ್ಯಾಶಸ್ ಬರುತ್ತಿರುತ್ತದೆ. ಆದ್ದರಿಂದ ಪದೇ ಪದೇ ಇಂತಹ ಇನ್ಫೆಕ್ಷನ್ ಬಂದರೆ ಗಮನ ಹರಿಸಬೇಕು. ಇನ್ನು ಮುಖ ಮತ್ತು ಮೊಣಕಾಲುಗಳು ಹಾಗೆಯೇ ಕೀಲುಗಳು ಊತ ಬರುವುದು, ಉಚ್ಛ್ವಾಸ ಮತ್ತು ನಿಶ್ವಾಸಗಳ ಏರಿಳಿತಗಳು ಕೂಡ ಈ ಕಿಡ್ನಿ ಫೇಲೂರ್ಗೆ ಸೂಚನೆಗಳೇ. ಮುಖ್ಯವಾಗಿ ಮೂತ್ರ ಸಂಬಂಧಿತ ತೊಂದರೆಗಳು, ಪದೇ ಪದೇ ಮೂತ್ರ ಬರುವುದು ಇಲ್ಲವಾದರೆ ಅತಿ ಕಡಿಮೆ ಬರುವುದು, ಉರಿ ಮೂತ್ರ ಮತ್ತು ಮೂತ್ರ ವಿಸರ್ಜಿಸುವಾಗ ನೋವಾಗುವುದು, ಬಣ್ಣ ಬದಲಾಗುವುದು, ಇವೆಲ್ಲವೂ ಕೂಡ ಕಿಡ್ನಿಗಳು ತೊಂದರೆಗೆ ಒಳಗಾಗುತ್ತಿವೆ ಎಂದು ಹೇಳುತ್ತವೆ. ಸ್ನೇಹಿತರೆ, ಕಿಡ್ನಿಗಳ ಮುಖ್ಯ ಕರ್ತವ್ಯ ರಕ್ತದಲ್ಲಿರುವ ವೇಸ್ಟ್ ಜೊತೆಗೆ ಟಾಕ್ಸಿನ್ಸ್ ಅನ್ನು ದೇಹದಿಂದ ಯೂರಿನ್ ರೂಪದಲ್ಲಿ ಫ್ಲಶ್ ಮಾಡುವುದು ಎಂದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಆದರೆ ಒಂದು ವೇಳೆ ಒಂದು ಕಿಡ್ನಿಯಾಗಲಿ ಅಥವಾ ಎರಡೂ ಕಿಡ್ನಿಯಾಗಲಿ ಹಾಳಾದರೂ ಕೂಡ ಅನೇಕ ಅನಾರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ. ಕಿಡ್ನಿಗಳು ಹಾಳಾದಾಗ ನಮ್ಮ ದೇಹದಲ್ಲಿನ ಈ ವಿಷ ವ್ಯರ್ಥ ಪದಾರ್ಥಗಳು ಹಾಗೆಯೇ ಟಾಕ್ಸಿನ್ಸ್ ಪೂರ್ತಿಯಾಗಿ ನಮ್ಮ ದೇಹದಿಂದ ಹೊರಗೆ ಹೋಗುವುದಿಲ್ಲ. ಅನೇಕ ಸಲ ಈ ಕಿಡ್ನಿಗಳಿಗೆ ಯೂರಿನ್ ಟ್ಯಾಕ್ನಿಂದ ಬ್ಯಾಕ್ಟೀರಿಯಾ ಪ್ರವೇಶಿಸಿದಾಗ ಕಿಡ್ನಿಗಳು ಇನ್ಫೆಕ್ಷನ್ಗೆ ಗುರಿಯಾಗುತ್ತವೆ. ಈ ಸಿಂಪ್ಟಮ್ಸ್ಗಳು ನಮಗೆ ಅಷ್ಟಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಆ ಸೂಕ್ಷ್ಮತೆಗಳನ್ನು ಗಮನಿಸದೆ ಹೋದರೆ, ಕಿಡ್ನಿ ಇನ್ಫೆಕ್ಷನ್ಸ್ಗೆ ಚಿಕಿತ್ಸೆ ಕೊಡದಿದ್ದರೆ ಕಿಡ್ನಿ ಸ್ಟೋನ್ಗಳ ಫಾರ್ಮ್ ಆಗುವುದರ ಜೊತೆಗೆ ಕಿಡ್ನಿ ಫೇಲ್ಯೂರ್ ಆಗುವ ಅವಕಾಶಗಳು ಬಹಳಷ್ಟಿರುತ್ತವೆ. ನಿಮ್ಮ ಮೂತ್ರವು ದುರ್ವಾಸನೆಯಿಂದ ಕೂಡಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಈ ದುರ್ವಾಸನೆಯು ಸಾಧಾರಣವಾಗಿ ಯೂರಿನ್ ವಾಸನೆಗಿಂತಲೂ ಭಿನ್ನವಾಗಿರುತ್ತದೆ. ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದಾಗ ಅವುಗಳಲ್ಲಿ ಪಸ್ ಸೆಲ್ಸ್ ಎನ್ನುವುದು ಉತ್ಪತ್ತಿಯಾಗುತ್ತವೆ. ಈ ಪಸ್ ಸೆಲ್ಸ್ ಮೂತ್ರದ ಮೂಲಕ ವಿಸರ್ಜಿಸಲ್ಪಡುತ್ತವೆ. ಆದ್ದರಿಂದಲೇ ಮೂತ್ರ ದುರ್ವಾಸನೆಯಿಂದ ಕೂಡಿರುತ್ತದೆ. ಆದ್ದರಿಂದ ನಿಮ್ಮಲ್ಲಿ ಯಾರಿಗಾದರೂ ಮೂತ್ರವೇನಾದರೂ ದುರ್ವಾಸನೆ ಇದ್ದರೆ ದಯವಿಟ್ಟು ಈ ವಿಷಯವನ್ನು ಅಸಲು ನಿರ್ಲಕ್ಷ್ಯ ಮಾಡಲೇಬೇಡಿ. ಖಂಡಿತವಾಗಿಯೂ ವೈದ್ಯರನ್ನು ಸಂಪರ್ಕಿಸಿ. ಅನೇಕ ಸಲ ನಮ್ಮಲ್ಲಿ ಬಹಳ ಮಂದಿ, ಇನ್ನೂ ಹೇಳಬೇಕೆಂದರೆ ಮುಖ್ಯವಾಗಿ ಮಹಿಳೆಯರು, ಮೂತ್ರ ವಿಸರ್ಜನೆ ಮಾಡುವ ಸಮಯದಲ್ಲಿ ನವೆ ಅಥವಾ ಉರಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತಿರುತ್ತಾರೆ. ಆದರೆ ಅವರು ಅದನ್ನು ಸಾಧಾರಣ ಯೂರಿನ್ ಇನ್ಫೆಕ್ಷನ್ ಆಗಿ ಭಾವಿಸುತ್ತಾರೆ, ಇದನ್ನು ಸಹಜವಾಗಿ ಇಗ್ನೋರ್ ಮಾಡುತ್ತಿರುತ್ತಾರೆ. ಆದರೆ ಮಹಿಳೆಯರು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದು ಕಿಡ್ನಿ ತೊಂದರೆಗೆ ಸಂಬಂಧಿಸಿದ ಸಿಂಪ್ಟಮ್ಸ್ ಕೂಡ ಆಗಿರಬಹುದು. ಸೊ ಮಹಿಳೆಯರೇ, ಇಲ್ಲಿ ನಾವು ಇದುವರೆಗೂ ತಿಳಿದ ಯಾವುದಾದರೂ ಲಕ್ಷಣದ ಜೊತೆ ಈ ಲಕ್ಷಣವು ಕಾಣಿಸಿದರೆ ದಯವಿಟ್ಟು ಮಿಸ್ ಮಾಡದೆ ಕಿಡ್ನಿ ಚೆಕಪ್ ಮಾಡಿಸುವುದು ಒಳ್ಳೆಯದು. ಹಾಗೆಯೇ ಇನ್ನೊಂದು ಸಿಂಪ್ಟಮ್ಸ್ ಏನೆಂದರೆ, ಬಹಳ ಮಂದಿಗೆ ಮೂತ್ರ ಬರುವ ಹಾಗೆ ಅನಿಸುತ್ತಿರುತ್ತದೆ. ಬಹಳ ಅರ್ಜೆಂಟ್ ಎಂಬ ಫೀಲಿಂಗ್ ಕೂಡ ಬರುತ್ತಿರುತ್ತದೆ. ಆದರೆ ಅವರು ಮೂತ್ರ ವಿಸರ್ಜಿಸಲು ಹೋದಾಗ ಬಹಳ ಕಷ್ಟವಾಗುತ್ತದೆ ಮತ್ತು ಅರ್ಜೆಂಟ್ ಅನಿಸಿದರೂ ಕೂಡ ಮೂತ್ರ ಹೊರಗಡೆ ಬರುವುದಿಲ್ಲ. ಇದು ಕಿಡ್ನಿ ಇನ್ಫೆಕ್ಷನ್ಸ್ಗೆ ಸಂಬಂಧಿಸಿದ ಸಿಂಪ್ಟಮ್ಸ್ ಆಗಿ ಭಾವಿಸಬೇಕು. ಈ ರೀತಿಯಾಗಿ ಏಕೆ ನಡೆಯುತ್ತದೆ ಎಂದರೆ, ಕಿಡ್ನಿಗಳು ಇನ್ಫೆಕ್ಷನ್ಸ್ಗೆ ಒಳಗಾಗುವುದರಿಂದ ಶರೀರದಿಂದ ಯೂರಿನ್ ಸುಲಭವಾಗಿ ಹೊರಗಡೆ ಬರುವುದಿಲ್ಲ. ಈ ಕಿಡ್ನಿ ಇನ್ಫೆಕ್ಷನ್ನಿಂದ ಇನ್ಫ್ಲಿಮೇಷನ್ ಜೊತೆ ಇನ್ಫೆಕ್ಷನ್ಸ್ ಕೂಡ ಕಿಡ್ನಿಗಳಲ್ಲಿ ಬ್ಲಾಕ್ ಆಗಲು ದಾರಿ ಮಾಡಿಕೊಡುತ್ತದೆ. ರಕ್ತ ಕಣಗಳು ಮೂತ್ರದ ಜೊತೆ ಬೆರೆತು ಮೂತ್ರ ವಿಸರ್ಜನೆ ಮೂಲಕ ಹೊರಗೆ ಬರುತ್ತದೆ. ನಿಮ್ಮ ಯೂರಿನ್ನಲ್ಲಿ ಬ್ಲಡ್ ಕಾಣಿಸಿದರೂ ಕೂಡ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು. ಯಾವಾಗಂದರೆ ಆವಾಗ ಪದೇ ಪದೇ ಜ್ವರ ಬರುತ್ತಿದ್ದರೂ ಕೂಡ ಇದನ್ನು ರೆಗ್ಯುಲರ್ ಜ್ವರವೆಂದು ಭಾವಿಸಿ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಶರೀರದಲ್ಲಿ ಯಾವುದಾದರೂ ಅಂಗವು ಇನ್ಫೆಕ್ಷನ್ಗೆ ಗುರಿಯಾದಾಗ ಇಮ್ಯುನಿಟಿ ಸಿಸ್ಟಮ್ ಇನ್ಫೆಕ್ಷನ್ಸ್ಗೆ ವಿರುದ್ಧವಾಗಿ ಕೆಲಸ ಮಾಡುವುದನ್ನು ಶುರು ಮಾಡುತ್ತದೆ. ಜ್ವರದಿಂದ ಬಳಲುತ್ತಿದ್ದಾಗ ಅತಿ ಮುಖ್ಯವಾಗಿ ಮೇಲೆ ಹೇಳಿದ ಯಾವುದೇ ಲಕ್ಷಣಗಳು ಕಂಡು ಬಂದರೂ ಕೂಡ ದಯವಿಟ್ಟು ನೀವು ವೈದ್ಯರನ್ನು ಭೇಟಿ ಮಾಡಲೇಬೇಕು. ಸ್ನೇಹಿತರೆ, ಈ ಮೇಲೆ ಹೇಳಿದ ಯಾವುದೇ ಸಿಂಪ್ಟಮ್ಸ್ಗಳು ನಿಮಗೆ ಕಾಣಿಸಿದರೂ ಕೂಡ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಆರೋಗ್ಯವೇ ನಮ್ಮ ಮಹಾಭಾಗ್ಯ. ಆದ್ದರಿಂದ ಎಲ್ಲರೂ ಸಹ ಆರೋಗ್ಯದ ಕಡೆ ಗಮನ ಹರಿಸಿ. ಆರೋಗ್ಯದ ಬಗೆಗಿನ ಈ ಉಪಯುಕ್ತ ಮಾಹಿತಿ ನಿಮಗಿಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.